ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ನ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಮೇಷರಾಶಿ ಮೇಷರಾಶಿಯವರಿಗೆ ಹೇಗಿದೆ ಈ ಒಂದು ವಾರ ಅಂತ ನೋಡೋಣ ಈ ವಾರದಲ್ಲಿ ಮೇಷರಾಶಿಯವರಿಗೆ ಒಂದಿಷ್ಟು ಶುಭ ಫಲಗಳು ಇದ್ದಾವೆ ಪುಣ್ಯಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡ್ತೀರಾ ಬಂಧು ಮಿತ್ರರೊಟ್ಟಿಗೆ ಒಂದಿಷ್ಟು ಸಹಾಯ ಸಹಕಾರಗಳನ್ನು ಪರಸ್ಪರ ಹಂಚಿಕೊಳ್ತೀರಾ ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳು ಉತ್ತಮ ರೀತಿಯಲ್ಲಿ ಮುಗಿಯುತ್ತೆ ಉದ್ಯೋಗದಲ್ಲಿದ್ದಂತಹ ಏರಿಳಿತಗಳು ದೂರ ಆಗುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬಾ ಲಾಭಗಳು ಬರುವುದಕ್ಕೆ ಶುರುವಾಗುತ್ತೆ ಒಟ್ಟಾರೆಯಾಗಿ ಈ ವಾರ ಸ್ವಲ್ಪ ಶುಭದಾಯಕವಾಗಿದೆ ಮೇಷರಾಶಿಯವರಿಗೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ಉಂಟಾಗಲಿ ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ವ್ಯಾಪಾರ ಅಥವಾ ವ್ಯವಹಾರವನ್ನು ಎಕ್ಸ್ಟೆಂಡ್ ಮಾಡಿಕೊಳ್ಬೇಕು ವಿಸ್ತರಣೆ ಮಾಡಿಕೊಳ್ಬೇಕು ಅಂದರೆ ಈ ವಾರ ತುಂಬಾ ಚೆನ್ನಾಗಿದೆ ಆರ್ಥಿಕ ಪ್ರಗತಿ ತುಂಬ ಚೆನ್ನಾಗಿ ಉಂಟಾಗುತ್ತೆ ವೃತ್ತಿಪರ ಉದ್ಯೋಗಗಳಲ್ಲಿ ನಿಮ್ಮನ್ನು ಗುರುತಿಸ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಕೆಲಸವನ್ನು ರುಜುವಾತು ಮಾಡ್ಕೊಳ್ಳೋದಕ್ಕೆ ಇದು ಸಕಾಲ ಅಂತಲೇ ಹೇಳಬಹುದು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಸಹ ನಿಮಗೆ ಅಭೂತಪೂರ್ವವಾದಂತಹ ಯಶಸ್ಸನ್ನು ತಂದುಕೊಡುತ್ತೆ ನಿಮ್ಮ ಯೋಜಿತ ಕಾರ್ಯಗಳಲ್ಲಿ ಎಲ್ಲವೂ ಸಹ ನೀವು ಅಂದುಕೊಂಡ ರೀತಿಯಲ್ಲೇ ಆಗುತ್ತೆ ಒಳ್ಳೆ ಬೆಳವಣಿಗೆ ಇದೆ ವೃಷಭ ರಾಶಿಯವರಿಗೂ ಸಹ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ಉಂಟಾಗಲಿ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಸಾಲಗಾರರಿಂದ ಒಂದಷ್ಟು ಕಾಟಗಳು ಕಿರಿಕಿರಿಗಳು ಉಂಟಾಗುತ್ತೆ ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳು ಬಹಳ ನಿಧಾನಗತಿನಲ್ಲಿ ಸಾಗುತ್ತೆ ದೀರ್ಘಕಾಲದ ಹಣಕಾಸಿನ ತೊಂದರೆಗಳು ಇನ್ನಷ್ಟು ಬಾಧೆ ಕೊಡೋದಕ್ಕೆ ಶುರುವಾಗುತ್ತೆ ನೋಡಿ ಸಾಲ ಅಂತ ಬಂದಾಗ ಅದೊಂದು ಹೊನ್ನಿನ ಶೂಲ ಸಾಲವನ್ನು ಕೊಂಬಾಗ ಹಾಲನ್ನು ಉಂಡಂತೆ ಸಾಲಿಗನು ಬಂದು ಬಾಗಿಲ ಬಳಿ ನಿಂತಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವ ಸಾಲವನ್ನು ತೆಗೆದುಕೊಳ್ಬೇಕಾದಾಗ ಹಾಲನ್ನು ಉಂಡಂತೆ ಸಂತೋಷವಾಗಿ ಬಾ ನಮಗೆ ಸಾಲ ಸಿಕ್ತು ಏನೋ ಸಮಸ್ಯೆ ಪರಿಹಾರ ಆಗ್ತದೆ ಆ ಕ್ಷಣದ ಸಮಸ್ಯೆ ಪರಿಹಾರವಾಗ್ತದೆ ಆದರೆ ಅದು ಮುಂದಕ್ಕೆ ಬೇರೆ ರೀತಿಯಾಗಿ ಬೆಳ್ಕೊಂಡು ಹೋಗ್ತದೆ ಹುಷಾರು ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಹಣಕಾಸಿನ ನಷ್ಟ ಉಂಟಾಗ್ತದೆ ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಕೋಪಕ್ಕೆ ತುತ್ತಾಗ್ತೀರಿ ಮೇಲಧಿಕಾರಿಗಳ ಶಾಪಕ್ಕೆ ಅವರ ದುರ್ವರ್ತನೆಗಳಿಗೆ ಗುರಿಯಾಗ್ತೀರ ಮಕ್ಕಳ ಅನಾರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹುಷಾರು ಈ ಒಂದು ವಾರ ಸ್ವಲ್ಪ ಕಠಿಣವಾದ ಪರಿಸ್ಥಿತಿಗಳನ್ನು ಎದುರಿಸಬಹುದಾಗಿದೆ ಜಾಗ್ರತೆಯಾಗಿದ್ದು ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮಗಳನ್ನು ಅನುಸರಿಸಿ ಶುಭವಾಗಲಿ ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ನಿಮಗೆ ಕೌಟುಂಬಿಕ ವ್ಯವಹಾರಗಳಲ್ಲಿ ಸ್ವಲ್ಪ ಪ್ರಮುಖವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ತದೆ ಕೌಟುಂಬಿಕ ಕಲಹಗಳಿಂದ ದೂರ ಆಗ್ತೀರಿ ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗದ ಶುಭ ಸೂಚನೆಗಳು ಸಿಗುತ್ತೆ ಸಮಾಜದಲ್ಲಿ ಪ್ರಮುಖರ ಭೇಟಿಯಿಂದ ಮತ್ತು ಅವರ ನೆರವಿನಿಂದ ನಿಮ್ಮ ಕಾರ್ಯ ಸಾಧನೆ ಮತ್ತು ಕಾರ್ಯಸಿದ್ಧಿಯಾಗುತ್ತೆ ವೃತ್ತಿ ವ್ಯಾಪಾರಗಳು ಬಹಳ ಸುಗಮವಾಗಿರುತ್ತೆ ದೂರದ ಬಂಧುಗಳ ಆಗಮನ ಬಹಳ ಸಂತೋಷವನ್ನು ತಂದುಕೊಡುತ್ತೆ ಕರ್ಕಾಟಕ ರಾಶಿಯವರಿಗೆ ಚೆನ್ನಾಗಿದೆ ಕೊನೆಯಲ್ಲಿ ಹೇಳೋ ಪರಿಹಾರಗಳನ್ನು ಫಾಲೋ ಮಾಡಿ ಇನ್ನಷ್ಟು ಶುಭವಾದ ವಾತಾವರಣ ಉಂಟಾಗಲಿ ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೂತನ ವಾಹನದ ಖರೀದಿಯ ಯೋಗ ಆರೋಗ್ಯ ಸುಧಾರಣೆ ಹಣಕಾಸಿನ ವ್ಯವಹಾರಗಳು ಬಹಳ ಸುಲಲಿತವಾಗಿ ಮತ್ತು ಆಶಾದಾಯಕವಾಗಿ ಇರುತ್ತೆ ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಬಹಳ ಒಂದು ಒಳ್ಳೆಯ ರೀತಿಯ ಬೆಳವಣಿಗೆಯನ್ನು ನೋಡ್ತೀರಿ ಸೌಹಾರ್ದಯುತವಾಗಿ ನಿಮ್ಮ ಮನೆಯಲ್ಲಿರುವಂತಹ ಕಲಹಗಳನ್ನು ಮುಗಿಸಿಕೊಳ್ತೀರ ವೃತ್ತಿ ವ್ಯಾಪಾರಗಳು ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಶುಭವಾದ ವಾತಾವರಣ ಇನ್ನಷ್ಟು ಹೆಚ್ಚಿನ ಶುಭವಾದ ವಾತಾವರಣ ಬೇಕು ಅಂದರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ ಮುಂದಿನ ರಾಶಿ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ನೀವು ಹಳೆ ಸಾಲ ತೀರಿಸ್ಕೊಳ್ಳೋಕೆ ಹೊಸ ಸಾಲ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಮಿಥುನ ರಾಶಿಯವರದ್ದೇ ಫಲ ಈ ವಾರ ನಿಮಗೆ ಹುಷಾರು
ಸಂಪಾದನೆ ಮಾಡಿ ನಾವು ಸಾಲ ತೀರಿಸ್ಬೇಕೆ ಹೊರತು ಸಾಲಕ್ಕೋಸ್ಕರ ಸಾಲ ಯಾರೂ ಮಾಡಕ್ಕೆ ಹೋಗಬೇಡಿ. ಒಂದು ಹಂತಕ್ಕೆ ಸಾಲ ಒಬ್ಬ ಮನುಷ್ಯನ ಜೀವನವನ್ನೇ ನಾಶ ಮಾಡಾಕ್ಬಿಡತ್ತೆ. ಪ್ರತಿಯೊಬ್ಬರು ಇವತ್ತಲ್ಲ ನಾಳೆ ಹೋಗಲೇಬೇಕು, ಇಲ್ಲೇ ಯಾರು ಶಾಶ್ವತವಾಗಿ ಉಳಿಯುವಂಥವ್ರು ಯಾರಿಲ್ಲ. ಆದರೆ ಹೋಗಬೇಕಾದ ಸಂದರ್ಭದಲ್ಲಿ ನೆಮ್ಮದಿಯಾಗಿ ಹೋಗಬೇಕು, ಇನ್ನೊಬ್ರು ಕಷ್ಟ ಕೊಟ್ಟು ಹೋಗಬಾರ್ದು. ಅವ್ರದ್ದೇನು ಪರಿಸ್ಥಿತಿಯೋ, ಸಾಲ ನಮಗೆ ಕೊಟ್ಟಿರ್ತಾರೆ, ನಮ್ಮ ಕಷ್ಟಕ್ಕೆ ಅವ್ರು ಆಗಿರ್ತಾರೆ, ಅವ್ರಿಗೆ ನಾವು ಕಷ್ಟವನ್ನು ಕೊಟ್ಟು ಹೋಗಬಾರ್ದು. ಅದು ನಮಗೆ ದೇವರು ಒಳ್ಳೇದು ಮಾಡೋದಿಲ್ಲ. ದೂರ ಪ್ರಯಾಣದಿಂದ ಒಂದಿಷ್ಟು ನಷ್ಟಗಳು ಉಂಟಾಗ್ತವೆ. ನಿಮ್ಮ ಖರ್ಚಿಗೆ ಸಾಕಾಗುವಷ್ಟು, ನಿಮ್ಮ ಖರ್ಚಿಗೆ ಸಾಕಾಗುವಷ್ಟು ಆದಾಯ ಈ ವಾರ ಇರೋದಿಲ್ಲ. ಮನೆ ಮಂದಿಯ ಜೊತೆಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಿಗೆ ಆಗ್ತವೆ. ಕೆಲಸಗಳಲ್ಲಿ ಹೊರೆ ಮತ್ತು ಒತ್ತಡ ಎರಡೂ ಸಹ ಜಾಸ್ತಿ ಆಗ್ತಕ್ಕಂಥದ್ದು ಕನ್ಯಾರಾಶಿಯವರಿಗೆ. ಸ್ವಲ್ಪ ಹುಷಾರು ಈ ವಾರ, ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ತುಲಾರಾಶಿ, ತುಲಾರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಆದಾಯ ಹೆಚ್ಚಿಗೆ ಆಗುತ್ತೆ, ಖರ್ಚುಗಳು ಕಡಿಮೆ ಆಗ್ತಕ್ಕಂಥದ್ದು, ನಿಮ್ಮ ನಿರ್ಧಾರಗಳು ಬಹಳ ಒಳ್ಳೆ ರೀತಿಯಲ್ಲಿರುತ್ತೆ, ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಾ ಈ ಒಂದು ವಾರದಲ್ಲಿ. ಸ್ಥಿರಾಸ್ತಿಯ ಮಾರಾಟದಿಂದ ಹೆಚ್ಚಿನ ಧನಲಾಭವನ್ನು ನೋಡ್ತೀರಾ. ಉದ್ಯೋಗದಲ್ಲಿದ್ದಂತಹ ವಿವಾದಗಳು ಈ ವಾರದಲ್ಲಿ ಬಗೆಹರಿಯುತ್ತೆ. ಕುಟುಂಬದ ಸದಸ್ಯರೊಟ್ಟಿಗಿದ್ದಂತಹ ಭಿನ್ನಾಭಿಪ್ರಾಯಗಳಾಗಿರಲಿ, ವಿರಸಗಳಾಗಿರಲಿ, ಎಲ್ಲವೂ ಸಹ ಮುಗಿದು ಸೌಖ್ಯವಾದ ವಾತಾವರಣ ಕುಟುಂಬದ ಕ್ಷೇತ್ರದಲ್ಲಿ ಉತ್ಪತ್ತಿಯಾಗುತ್ತೆ. ಆರೋಗ್ಯವು ಸಹ ತುಲಾರಾಶಿಯವರಿಗೆ ಸುಧಾರಿಸುತ್ತೆ ಈ ಒಂದು ವಾರದಲ್ಲಿ, ಚೆನ್ನಾಗಿದೆ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಮಾಡಿ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನು ಅನುಭವಿಸಬಹುದು. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಸ್ವಲ್ಪ ಶ್ರಮ ಜಾಸ್ತಿ ಆಗ್ತದೆ, ಆದರೆ ಆ ಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಯಾಕೋ ಸಿಕ್ಕೋದಿಲ್ಲ. ನಿರುದ್ಯೋಗಿಗಳಿಗೆ ಉದ್ಯೋಗದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ನೀವು ಎಷ್ಟೇ ಕಷ್ಟಪಟ್ಟು ಕೆಲಸವನ್ನು ಹುಡುಕಿದ್ರೂ ಸರಿಯಾದಂತಹ ನಿಮ್ಮ ವಿದ್ಯಾಭ್ಯಾಸದ ಅನುಸಾರವಾಗಿ, ನಿಮ್ಮ ಕ್ಷಮತೆಯ ಅನುಸಾರವಾಗಿ ಕೆಲಸಗಳು ಸಿಕ್ಕೋದಿಲ್ಲ. ಏನೋ ಒಂದು ಬೇಕಾಬಿಟ್ಟಿ ಕೆಲಸಗಳು ಸಿಗುತ್ತವೆ, ಅದನ್ನು ಮಾಡೋದಕ್ಕೂ ನಿಮಗೆ ಇಷ್ಟ ಆಗೋದಿಲ್ಲ. ಆಧ್ಯಾತ್ಮಿಕ ಚಿಂತನೆಗಳು ಜಾಸ್ತಿ ಆಗುತ್ತವೆ. ಹಣಕಾಸು ಅಗತ್ಯಕ್ಕೆ ತಕ್ಕ ಹಾಗೆ ಕೈನಲ್ಲಿ ನಿಲ್ಲೋದಿಲ್ಲ. ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ಪುನಃ ಬಾಧೆ ಕೊಡೋಕ್ಕೆ ಶುರುವಾಗುತ್ತೆ. ಹುಷಾರು ವೃಶ್ಚಿಕ ರಾಶಿಯವರು. ಅಷ್ಟೊಂದು ಶುಭವಾದ ವಾತಾವರಣವಿಲ್ಲ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಸ್ವಲ್ಪ ಶುಭ ಫಲಗಳನ್ನು ನೋಡಬಹುದು. ಧನಸ್ಸು ರಾಶಿ, ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇದೊಂದು ವಾರದಲ್ಲಿ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಲಾಭವಲ್ಲದೇ ಇದ್ದರೂ ನಷ್ಟವನ್ನಂತೂ ನೋಡೋದಿಲ್ಲ. ನೂತನ ವಸ್ತುಗಳ ಖರೀದಿಗೆ ಆಸಕ್ತಿಯನ್ನು ಮಾಡ್ತೀರಿ. ಪ್ರಗತಿ ಸಣ್ಣ ಮಟ್ಟಕ್ಕೆ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಏಳಿಗೆಗಳಿದ್ದಾವೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಸಿಗುವಂತಹ ವಾರವಾಗಿರುತ್ತೆ. ಸಮಾಜದಲ್ಲಿ ಒಂದಿಷ್ಟು ಗೌರವ ಪ್ರಾಪ್ತಿಯಾಗತ್ತೆ ಧನಸ್ಸು ರಾಶಿಯವರಿಗೆ. ರಾಜಕಾರಣಿಗಳಿಗೆ, ಸಿನಿಮಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವಂಥವ್ರಿಗೆ, ರಿಯಲ್ ಎಸ್ಟೇಟ್ ಉದ್ಯಮವನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಒಂದಿಷ್ಟು ಧನದ ಆಗಮನಗಳು ಚೆನ್ನಾಗಾಗತ್ತೆ. ಸ್ವಲ್ಪ ಕಠಿಣ ಪರಿಸ್ಥಿತಿಗಳೇನು ಇಲ್ಲ. ಧನಸ್ಸು ರಾಶಿಯವರಿಗೆ ಶುಭವಾಗಿದೆ. ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ಉಂಟಾಗಲಿ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ. ಮಕರ ರಾಶಿ, ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿಮಗೆ ಮನೆಯಲ್ಲಿ ಒಂದಿಷ್ಟು ಕಿರಿಕಿರಿ, ಉದ್ಯೋಗದ ರಂಗದಲ್ಲೊಂದಿಷ್ಟು ಕಿರಿಕಿರಿ, ವ್ಯಾಪಾರದ ರಂಗದಲ್ಲೊಂದಿಷ್ಟು ಕಿರಿಕಿರಿ, ಎಲ್ಲ ಕಡೆಯೂ ಕಿರಿ 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 ಕಿರಿದೆ. ಪ್ರತಿದಿನವೂ ಸಹ ಏನಾದರೂ ಒಂದು ಸಮಸ್ಯೆಯನ್ನು ಒಂದು ಸ್ವಲ್ಪ ಹೊತ್ತಿನ ಮಟ್ಟಿಗಾದರೂ ನೀವು ಅನುಭವಿಸಲೇಬೇಕಾಗತ್ತೆ ಈ ಒಂದು ವಾರದಲ್ಲಿ. ಅಂದ್ಕೊಂಡಿರೋ ರೀತಿಯಲ್ಲಿ ಏನು ಕೆಲಸ ಕಾರ್ಯಗಳು ಸಾಗೋದಿಲ್ಲ. ಸ್ನೇಹಿತರೊಟ್ಟಿಗೆ, ಬಂಧು ಬಾಂಧವರೊಟ್ಟಿಗೆ, ಸರೀಕರು ಸಂಬಂಧಿಕರೊಟ್ಟಿಗೆ ವಾಗ್ವಾದಗಳನ್ನು ಸೃಷ್ಟಿ ಮಾಡಿಕೊಳ್ತೀರಿ. ವ್ಯಾಪಾರದಲ್ಲಿ ಹೂಡಿಕೆಗಳು ಅಂತಹ ಲಾಭವನ್ನು ನಿಮಗೆ ಏನೂ ತಂದು ಕೊಡೋದಿಲ್ಲ. ನಿಮ್ಮ ನಿರ್ಧಾರಗಳು ತುಂಬ ಅಸ್ಥಿರವಾಗಿರುತ್ತವೆ. ಜೊತೆಗೆ ಬಹಳ ಒಂದಿಷ್ಟು ತೊಂದರೆ ತಾಪತ್ರೆಗಳಲ್ಲೇ ಕೂಡಿರುತ್ತೆ. ಜಾಗ್ರತೆಯಾಗಿರಿ ಮಕರ ರಾಶಿಯವರು. ಅಷ್ಟೊಂದು ಶುಭವಾದಂತಹ ವಾತಾವರಣ ಈ ಒಂದು ವಾರದಲ್ಲಿ ಇಲ್ಲ. ಕೊನೆಯಲ್ಲಿ ಹೇಳೋ ಪರಿಹಾರವನ್ನು ಅನುಸರಿಸಿ ಶುಭವಾಗಲಿ. ಕುಂಭರಾಶಿ, ಕುಂಭರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸುಮ್ಮನೆ ವಿವಾದಗಳಲ್ಲಿ ಸಿಕ್ಕಾಕ್ಕೊಂಬಿಡ್ತೀರ. ಏನೋ ಮಾತಾಡೋಕ್ಕೆ ಹೋಗಿ ಇನ್ನೊಂದನ್ನೇನೋ ಮಾತಾಡ್ತೀರಿ, ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೆ ಹೋಗಿ ನೀವು ಕಷ್ಟಕ್ಕೆ ಸಿಲುಕಾಕ್ಕೊಳ್ತೀರಿ, ಬೇರೆಯವರಿಗೆ ಸಾಲವನ್ನು ಕೊಡಿಸಿ ಅದರಿಂದ ನೀವು ಸಮಸ್ಯೆಗೆ ಸಿಕ್ಕಾಕ್ಕೊಳ್ತೀರಿ.
ವಾಹನ ಚಾಲನೆ ಮಾಡುವಂತ ಸಂದರ್ಭದಲ್ಲಿ ಹುಷಾರು ಒಂದ ಅರ್ಥ ಮಾಡ್ಕೊಳ್ಳಿ ಜೀವನದಲ್ಲಿ ಈಗಿನ ಕಾಲಘಟ್ಟಕ್ಕೆ ನಿಮಗೆ ಯಾರು ಬರೋದಿಲ್ಲ ನೀವು ಬೇರೆವರಿಗೆ ಹೋಗಿ ಸಹಾಯ ಮಾಡ್ತೀನಿ ಅಂತಂದ್ರೆ ನಿಮ್ಮಷ್ಟು ಮುಟ್ಟಾಳ್ರು ಯಾರು ಇಲ್ಲ ಕೆಲವೊಂದನ್ನ ನಾವು ಅರ್ಥ ಮಾಡ್ಕೋಬೇಕು ಜೀವನವನ್ನ ಮುಂದುವರಿಸ್ಕೊಳ್ತಾ ಹೋಗಬೇಕು ಸ್ನೇಹಿತರು ಹೇಗೆ ಅಂದ್ರೆ ಸುಮ್ಮನೆ ನಿಮಗೆ ಅನಾವಶ್ಯಕವಾಗಿ ಇದ್ದರೂ ಸಹ ಸಾಲ ಕೇಳಿ ನೋಡಿ ಯಾವಾಗ ಗೊತ್ತಾಗುತ್ತೆ ನಿಮ್ಮ ಸ್ನೇಹಿತರು ಎಂತವರು ಅಂತ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಒಂದೇ ಬಟ್ಟೆಗಳನ್ನೇ ಹಾಕೊಂಡು ತಿರುಗಿ ಆದರೂ ನಿಮ್ಮ ಕಷ್ಟ ಅಂದಾಗ ಅವನು ಬೆನ್ನಿಗೆ ಬರಲ್ಲ ಅಂತಂದ್ರೆ ಅಂತಹ ಸ್ನೇಹಿತ ಪ್ರಯೋಜನವಾದರೂ ಏನು ಹಾಗಂತ ಹೇಳಿ ಬರಲೇಬೇಕು ಅಂತ ಏನಿಲ್ಲ ಅವನು ಸಹಾಯ ಮಾಡೋ ಪರಿಸ್ಥಿತಿನಲ್ಲಿ ಇದಾನೋ ಇಲ್ವೋ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಲ್ವಾ ಪಾಪ ಅವನಿಗೆ ಸಹಾಯ ಮಾಡಕ ಆಗಲ್ಲ ಅಂತ ಅಂದಮೇಲೆ ನೀವು ಹೋಗಿ ಅವನನ್ನು ಕೇಳಿ ಪ್ರಯೋಜನವಾದರೂ ಏನು ಅಲ್ವಾ ಸಹಾಯ ಮಾಡೋ ಸ್ಥಿತಿ ಇದ್ದೂ ಮಾಡಲ್ಲ ಅಂತಾರಲ್ಲ ಅಂಥವ್ರನ್ನ ನೀವು ದೂರ ಹಾಕ್ಬಿಡಿ ಹುಷಾರು ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮ ಅನುಸರಿಸಿ ಶುಭವಾಗಲಿ ಮೀನರಾಶಿ ಮೀನರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ನೀವು ಬೇರೆಯವರಿಗೆ ಕೊಡುವಂತಹ ಮಾತುಗಳಾಗಲಿ ಅಥವಾ ಬೇರೆಯವರಿಗೆ ಮಧ್ಯಸ್ಥಿಕೆ ಮಾಡೋದಾಗಲಿ ಬೇರೆಯವರ ಜೀವನದ ವಿಚಾರಗಳನ್ನು ನಿಮ್ಮ ಜೀವನಕ್ಕೆ ತಂದು ಹಾಕ್ಕೊಂಡು ಅವ್ರಿಗೆ ಏನೋ ಒಳ್ಳೇದು ಮಾಡ್ತೀನಿ ಅಂತ ಹೋಗೋದು ಅದೆಲ್ಲ ಮಾಡೋದು ಬೇಡ ಸ್ವಲ್ಪ ಮಧ್ಯಸ್ಥಿಕೆ ಮಾಡುವಂತಹ ವಿಚಾರಗಳು ಈ ವಾರದಲ್ಲಿ ಖಂಡಿತ ಮಾಡಕ್ಕೆ ಹೋಗಬೇಡಿ ಅದರಿಂದ ನಿಮಗೆ ತಂದರೆ ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಅಭಿವೃದ್ಧಿ ಆಗುತ್ತೆ ಕಿರಿಕಿರಿ ಅಂಥದ್ದೇನು ಇರೋದಿಲ್ಲ ಹಣಕಾಸಿನ ವಿಚಾರದಲ್ಲಿ ಆದರೆ ಆರೋಗ್ಯದ ಸಮಸ್ಯೆ ಉಂಟಾಗುತ್ತೆ ಬಂಧು ಮಿತ್ರರೊಟ್ಟಿಗೆ ಸುಮ್ಮನೆ ವಾಗ್ವಾದಗಳು ಜಾಸ್ತಿ ಆಗುತ್ತೆ ವೃತ್ತಿ ವ್ಯಾಪಾರಗಳಲ್ಲಿ ಇದ್ದಂತಹ ಅಡೆತಡೆಗಳು ನಿವಾರಣೆ ಆಗುತ್ತೆ ಒಂದಿಷ್ಟು ಶುಭ ಮತ್ತು ಅಶುಭವಾದ ವಾತಾವರಣವನ್ನು ಮೀನರಾಶಿಯವರು ಈ ಒಂದು ವಾರದಲ್ಲಿ ಅನುಭವಿಸ್ತೀರಿ ಸ್ವಲ್ಪ ಜಾಗ್ರತೆಯಾಗಿರಿ ಈ ಒಂದು ವಾರ ನಿಮಗೆ ಒಂದಿಷ್ಟು ಮಿಶ್ರಿತ ಫಲಿತಗಳನ್ನು ಕೊಡುವ ಸಾಧ್ಯತೆಗಳಿದ್ದಾವೆ ಇನ್ನು ಪರಿಹಾರದ ವಿಭಾಗ ಅಂತ ಬಂದ ಸಂದರ್ಭದಲ್ಲಿ ನೋಡಿ ಹಲವು ರಾಶಿಗಳಿಗೆ ಸಾಡೆ ಸಾತ್ ಈಗಾಗಲೇ ನಡೀತಾ ಇದೆ ಮುಂದೆ ಸಾಡೆ ಸಾತ್ ಬರೋದಿದೆ ಹಾಗಾಗಿ ಶನಿಯ ವಿಶೇಷವಾದ ಕ್ರೂರತ್ವದಿಂದ ಬಚಾವಾಗುವುದಕ್ಕೋಸ್ಕರವಾಗಿ ಜನವರಿ 11ನೇ ತಾರೀಕಿನಂದು ಮಾಡ್ತಾ ಇರತಕ್ಕಂತಹ ಶನಿ ಮಹಾಯಾಗದಲ್ಲಿ ಪೂಜೆಯನ್ನು ಮಾಡಿಸಬೇಕಾದ ರಾಶಿಗಳು ಯಾವ್ದ್ಯಾವುದಪ್ಪ ಅಂತ ಹೇಳಿದರೆ ಮೇಷರಾಶಿ ಕರ್ಕಾಟಕ ರಾಶಿ ಸಿಂಹರಾಶಿ ತುಲಾರಾಶಿ ಅದೇ ರೀತಿಯಾಗಿ ತುಲಾರಾಶಿ ಅದೇ ರೀತಿಯಾಗಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಮಕರ ಕುಂಭ ಮೀನರಾಶಿ ಇದಿಷ್ಟು ರಾಶಿಯವರು ಶನಿಯಾಗದಲ್ಲಿ ಪೂಜೆಯನ್ನು ಮಾಡಿಸಬೇಕಾಗತ್ತೆ ಹಾಗಾಗಿ ಶನಿ ಪ್ರದೋಷದ ಕಾಲದಲ್ಲಿ ನಿಮಗೆ ಶನಿವಾರದ ಶನಿ ಪ್ರದೋಷದ ಕಾಲದಲ್ಲಿ ಮಾಡುವಂತಹ ವಿಶೇಷ ಶನಿಯಾಗದಲ್ಲಿ ನೀವು ನಿಮ್ಮ ಹೆಸರಿನಲ್ಲಿ ಪೂಜೆ ಮಾಡಿಸಿ ದೇವರ ಅನುಗ್ರಹ ಉಂಟಾಗಲಿ ತಿರುನಲ್ಲಾರನಿಂದ ಪೂಜೆ ಮಾಡಿ ತರಿಸುವಂತಹ ವಿಶೇಷವಾದಂತಹ ಶನಿ ರಕ್ಷಾ ಕವಚವನ್ನು ಕೊಡುತ್ತೇವೆ ಪ್ರಸಾದದ ರೂಪದಲ್ಲಿ ಮತ್ತು ಶನಿಯಾಗದ ರಕ್ಷಾ ಪ್ರಸಾದವನ್ನು ಕೊಡುತ್ತೇವೆ ಅದೆರಡನ್ನೂ ಸಹ ನೀವು ಧಾರಣೆಯನ್ನು ಮಾಡಬೇಕು ಆ ವಿಶೇಷವಾದ ರಕ್ಷಾ ಕವಚದ ದಾರವನ್ನು ಕೈಗೆ ಕಟ್ಕೋಬೇಕು ಅದರ ಜೊತೆಗೆ ಆ ಒಂದು ರಕ್ಷೆಯನ್ನು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ಬೇಕು ಅದರಿಂದ ಈ ರೀತಿಯ ಯಾವುದೇ ರೀತಿಯಾದಂತಹ ಶನಿ ಪೀಡನೆಗಳು ಏನಾದರೂ ಇದ್ದರೆ ಅದೆಲ್ಲ ಹೊರಟೋಗುತ್ತೆ ಯಾಕಂದರೆ ಮೇಷರಾಶಿಯವರಿಗೆ ಮುಂದೆ ಸಾಡೆ ಸಾತ್ ಬರ್ತಾ ಇದೆ ಒಂದು ಮಾರ್ಚಿನಿಂದ ಅದೇ ರೀತಿಯಾಗಿ ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ನ ನಂತರದಲ್ಲಿ ಮುಗಿಯುತ್ತೆ ತುಲಾರಾಶಿಯವರೆಗೂ ಮಾರ್ಚಿನವರೆಗೂ ಇರುತ್ತೆ ಹಾಗಾಗಿ ಇದು ಜನವರಿ ಮಾಸದಲ್ಲೇ ಮಾಡ್ತಾ ಇರೋದ್ರಿಂದ ಕರ್ಕಾಟಕ ರಾಶಿಯವರು ಧನಸ್ಸು ರಾಶಿಯವರು ಮತ್ತು ತುಲಾರಾಶಿಯವರು ಮಾಡಿಸ್ಕೊಳ್ಳಿ ನೆಕ್ಸ್ಟ್ ಮುಂದೆ ಮುಂದಕ್ಕೆ ನಿಮಗೆ ಅನುಕೂಲವಾಗ್ತಾ ಹೋಗುತ್ತೆ ಇನ್ನು ಮಿಕ್ಕಂಥವ್ರಿಗೆ ಈಗಾಗಲೇ ಶನಿ ಪೀಡನೆ ಇದೆ ಆ ಶನಿ ಪೀಡನೆ ಇನ್ನಷ್ಟು ಮುಂದುವರಿತಾ ಹೋಗುತ್ತೆ ಸ್ವಲ್ಪ ಜಾಗೃತಿಯಾಗಿರಿ ಈ ವಾರದಲ್ಲಿ ನೀವು ಮಾಡ್ಕೊಳ್ಬೇಕಾದಂತಹ ಪರಿಹಾರ ಮೊದಲನೇದಾಗಿ ಆಧ್ಯಾತ್ಮಿಕ ಪರಿಹಾರಕ್ಕಿಂತ ಮುಂಚಿತ ಸಾಮಾಜಿಕ ಪ್ರಕೃತಿಯನ್ನು ಉಳಿಸೋಣ ಪ್ರಕೃತಿಯನ್ನು ಬೆಳೆಸೋಣ ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡೋಣ ಅಂತ ಹೇಳ್ತಾ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ಆಸರೆಯಾಗುತ್ತೆ ನೀವು ಕೊಡುವಂತಹ ಹನಿ ನೀರು ಅವುಗಳ ಪ್ರಾಣವನ್ನು ಉಳಿಸುತ್ತೆ ಒಂದು ಜೀವಿಯ ಪ್ರಾಣ ಉಳಿಸಿದ ಪುಣ್ಯದ ಫಲ ನಿಮಗೆ ಸಿಗುತ್ತೆ ಶುಭವಾಗಲಿ ಅಂತ ಹೇಳ್ತಾ ಇನ್ನು ಆಧ್ಯಾತ್ಮಿಕವಾದ ಪರಿಹಾರ ಆಧ್ಯಾತ್ಮಿಕ ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ಶ್ಯಾಮಲಾದಂಡಕ ಶ್ಯಾಮಲಾದಂಡಕದ ಪಠಣವನ್ನು ಪ್ರತಿನಿತ್ಯ ಸಂಜೆಯ ಹೊತ್ತು ಮಾಡಿ ಸೂರ್ಯಾಸ್ತಮಾನದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಸಹ ಶ್ಯಾಮಲಾದೇವಿಯು ಶುಭ ಫಲಗಳನ್ನು ತಂದುಕೊಡಲಿ ಅಂತ ಹೇಳ್ತಾ ಈ ವಾರದ ವಾರ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ
ಲೋಕಸಮಸ್ತಃ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು.